ನಾನು ಪ್ರಾರಂಭದಲ್ಲ ಹೇಳಿದ್ದೆ ಇಲ್ಲಿ ಈ ಕ್ಷೇತ್ರದಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ಭ್ರಷ್ಟಾಚಾರ ವಿಪರೀತ ಆಗಿದೆ ಅಂತನೋ ಅದಕ್ಕೆ ನಾವೆಲ್ಲ ನಮ್ಮ ಓಡಾಡುವಂತ ಎಲ್ಲ ಪ್ರಮುಖರು ಸೇರಿ ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತನುವಂತ ಹೆಸರು ಕೂಡ ಕೊಟ್ಟಿದ್ದೀವಿ ಸೋ ಈಗಾಗಲೇ ಸಾಕಷ್ಟು ವಿಷಯಗಳನ್ನ ವಿಚಾರಗಳನ್ನ ಪತ್ರಿಕೆಗಳನ್ನ ಎಲ್ಲ ಬಹಿರಂಗ ಕೂಡ ಅದಲ್ಲದೆ ಲೋಕಾಯುಕ್ತ ಕೂಡ ನಾವು ಈಗಾಗಲೇ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದೀವಿ ಇವತ್ತು ಎರಡು ಪ್ರಮುಖವಾದಂತ ದಾಖಲೆಗಳನ್ನು ವಿಷಯಗಳನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ಒಂದು ಇಡಿ ಈ ಕಾರ್ಕಳದ ತಾಲೂಕಿನ ದೇವರಾದಂತ ಗ್ರಾಮ ದೇವರಾದಂತ ಮಾರಿಯಮ್ಮ ದೇವಸ್ಥಾನದ ಸಂಬಂಧಪಟ್ಟ ಹಾಗೆ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಸುಮಾರು 11 ಎಕರೆಕ್ಕಿಂತ ಜಾಸ್ತಿ ಭೂಮಿ ಇದ್ದದ್ದು ಕೂಡ ಇವತ್ತು ಕಬಳಿಸಿದೆ ಅದನ್ನು ಕೂಡ ವ್ಯವಸ್ಥಿತವಾಗಿ ಬೇರೆ ಬೇರೆ ರೀತಿಯ ಏನೇನೋ ಗೋಲ್ಮಾಲ್ ಮಾಡಿ ಅದನ್ನು ಕಬಳಿಸಿದ್ದಾರೆ ಅಲ್ಲಿ ಪ್ರೈಮ್ ಸಿಟಿ ಸೆಂಟರ್ ಅಂತ ಅನ್ನುವಂತ ಒಂದು ಸಂಸ್ಥೆಯ ಮೂಲಕ ಮಾಲ್ ಸೆಂಟರ್ ಮಾಡ್ತಾ ಇದ್ದಾರೆ ಮಾಲ್ ಒಂದು ಬಿಲ್ಡಿಂಗ್ ಕಟ್ಟಡವನ್ನ ಕಟ್ಟುತ್ತಾ ಇದ್ದಾರೆ ಮೂರಂತಸ್ತಿನ ಒಂದು ಬಿಲ್ಡಿಂಗ್ ಕಟ್ಟುತ್ತಾ ಇದ್ದಾರೆ ಧಾರ್ಮಿಕ ದತ್ತಿ ಇಲಾಖೆ ಇದು ಇವರಿಗೆ ಮಾರಾಟ ಮಾಡಿದೆ ಅಥವಾ ಏನು ಮಾಡಿದ್ದಾರೆ ಅಂತ ಅನ್ನುವಂತದ್ದು ಗೊತ್ತಿಲ್ಲ ಸೋ ನಾನು ಹೇಳೋದು ಧಾರ್ಮಿಕ ಈ ಸಿಟಿ ಸೆಂಟರ್ ಏನಿದೆ ಪ್ರೈಮ್ ಸಿಟಿ ಸೆಂಟರ್ ನವರು ಅದರ ದಾಖಲೆಯನ್ನು ಬಿಡುಗಡೆ ಮಾಡಬೇಕು ಆ ಜಾಗ ಯಾರ್ತು ಯಾರು ತಗೊಂಡ್ರಿ ಯಾವಾಗ ತಗೊಂಡ್ರಿ ಎಷ್ಟು ತಗೊಂಡ್ರಿ ಅಂತ ಅನ್ನುವಂತದ್ದು ಬಿಡುಗಡೆ ಮಾಡಬೇಕು ಇದರ ಬಗ್ಗೆನೂ ತನಿಖೆ ಆಗಬೇಕು ಅಂತ ಅನ್ನುವಂತದ್ದು ನಾನು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಅನ್ನು ಕೊಡ್ತಾ ಇದ್ದೀನಿ ನಾವು ಆ ರೀತಿಯ ಮಾಡುವಂತ ನಮ್ಮ ಉದ್ದೇಶನೂ ಇಲ್ಲ ಅವಶ್ಯಕತೆನೂ ಇಲ್ಲ ನಾವು ಇಲ್ಲಿ ಗೆಲ್ಲೋಗೋಸ್ಕರನೇ ಬಂದಿದ್ದೀವಿ ಈಗ ಅವರು ಬಿಜೆಪಿಯವರು ಕಾಂಗ್ರೆಸ್ನವರ ಜೊತೆಗೆ ಹೇಗೆ ಹೊಂದಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂತಂದೋಕೆ ನಾನು ಇವತ್ತು ನಾನು ಹೇಳ್ತಾ ಇದ್ದೀನಿ ಇವತ್ತು ಕಾಂಗ್ರೆಸ್ನವರಿಗೆ ಹೇಗೆ ಇವತ್ತು ಸಹಕಾರಿಯಾಗಿ ನಿಂತಿದ್ದಾರೆ ಮಿಲಾಪಿ ಇವತ್ತು ಇವರದು ಹೇಗೆ ನಡೆಯುತ್ತೆ ಗೆದ್ದ ನಂತರ ಇವರು ಹೇಗೆ ಕಾಂಟ್ರಾಕ್ಟ್ಗಳೆಲ್ಲ ಅವರವರಿಗೆ ಕೊಟ್ಟುಕೊಂಡು ಹೇಗೆ ವ್ಯವಹಾರ ಮಾಡ್ತಾರೆ ಅಂತನ್ನುವಂಥದ್ದು ಹೇಳ್ತೀನಿ ಈ ರೀತಿಯ ಅಪಾದನೆ ಮಾಡುವಂಥದ್ದು ಸುಳ್ಳು ಸೋಲುವ ಹತಾಶೆಯಲ್ಲಿ ಇದನ್ನು ಅಪಾದನೆ ಮಾಡಿದ್ದಾರೆ ಅಂತನ್ನುವಂಥದ್ದು ನಾನು ಹೇಳ್ತೇನೆ ಪ್ರೈಮ್ ಸಿಟಿ ಸೆಂಟರ್ದು ಅವರಿಗೆ ಇದು ಕೊಟ್ಟಿದ್ದಕ್ಕೆ ದಾಖಲೆನೇ ಇದೆ ಅಲ್ಲಿ ಬೋರ್ಡ್ ಕೂಡ ಹಾಕಿಬಿಟ್ಟಿದ್ದಾರೆ ಇನ್ನು ರಫೀಕ್ಗೆ ಬಾವಿ ತೊಡಕ ಇದು ಕೊಟ್ಟಿದ್ದ ಫೋಟೋ ಇದೆ ಪ್ರಾಮಾಣಿಕವಾಗಿ ಅಭಿವೃದ್ಧಿ ಮಾಡಿದರ ಅನ್ನುವಂಥದ್ದನ್ನು ನೀವು ಎದೆ ಮುಟ್ಟಿ ಆತ್ಮಸಾಕ್ಷಿಯಾಗಿ ಜನರ ಮುಂದೆ ಹೇಳಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಇನ್ನು ಇವರು ಕೇಳಿದಂಥ ಕರ್ನಾಟಕದಲ್ಲಿ ಸುಮಾರು 17 ಜಿಲ್ಲೆಗಳಲ್ಲಿ ನನಗೆ ಗಡಿಪಾರ್ ನನಗೆ ನಿರ್ಬಂಧನೆ ಹಾಕಿದ್ದು ಅದರಲ್ಲಿ ಬಿಜೆಪಿಯವರದೇ ಪಾಲು ಜಾಸ್ತಿ ಇದೆ ಇವರು ಸುನೀಲ್ ಕುಮಾರ್ ಅಂದರೆ ನಮ್ಮ ಶಾಸಕರು ಉಸ್ತುವಾರಿ ಮಂಗಳೂರು ಉಸ್ತುವಾರಿ ಮಂತ್ರಿ ಇದ್ದಂಥ ಸಮಯದಲ್ಲಿ ನನಗೆ ಎರಡು ಸಲ ಬ್ಯಾನ್ ಮಾಡಿದ್ದಾರೆ ಒಂದು ಗಂಗೊಳ್ಳಿಗೆ ಹೋಗ್ತಾ ಇದ್ದೆ ಸಾಮೂಹಿಕ ಸತ್ಯನಾರಾಯಣ ಪೂಜೆಗೆ ಉಡುಪಿ ಜಿಲ್ಲೆಯಿಂದ ಬ್ಯಾನ್ ಮಾಡಿದ್ರು ಗಂಗೊಳ್ಳಿಗೆ ಹೋಗೋ ನನ್ನ ತಡವರು ಎರಡನೇದು ಪ್ರವೀಣ್ ನೆಟ್ಟಾರ್ ಅವರ ಮನೆಗೆ ಶಾಂತವಾನ ಹೇಳಕ್ಕೆ ಹೋದಂಥ ಸಮಯದಲ್ಲೂ ಇದೇ ವ್ಯಕ್ತಿ ಇದೇ ಶಾಸಕರು ಇದೇ ಮಂತ್ರಿಗಳು ಅಲ್ಲಿ ಉಸ್ತುವಾರಿ ಮಂತ್ರಿ ಇದ್ದರು ನನಗೆ ವಿಶೇಷವಾಗಿ ಗುರಿ ಇಟ್ಟು ಟಾರ್ಗೆಟ್ ಮಾಡಿ ಇವರು ಇದು ಮಾಡಿದ್ದಾರೆ ನಾನೇನು ಅವತ್ತು ಇಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಏನು ಹೇಳಿರಲಿಲ್ಲ ಅವತ್ತೊಬ್ಬ ನಾನು ಹಿಂದೂ ನಾಯಕನಿದ್ದೆ ಇವತ್ತಿಗೂ ಹಿಂದೂ ನಾಯಕನಿದ್ದೇನೆ ಅವತ್ತ್ಯಾಕೆ ಹಾಗಾದ್ರೆ ಬ್ಯಾನ್ ಮಾಡಿದ್ರು ನೀವು ಜೋಡು ರಸ್ತೆಯ ಸಂಬಂಧಪಟ್ಟ ಹಾಗೆ 6.75 ಕೋಟಿ ರೂಪಾಯಿಯ ಬಿಲ್ ಆಗಿದೆ ಇವರ ಬೇನಾಮಿ ಆಸ್ತಿಯ ಅಕ್ಕಪಕ್ಕದಲ್ಲೇ ಅದನ್ನು ರಿಪೇರಿ ಮಾಡಿ ವ್ಯವಸ್ಥಿತವಾಗಿ ಅದು ಕೂಡ ಬಿಜೆಪಿಯ ತಾಲೂಕು ಕಾರ್ಯದರ್ಶಿಯ ಹೆಸರಿನಲ್ಲಿ ಕಾಂಟ್ರಾಕ್ಟ್ ಬೇರೆಯವರು ಕೊಟ್ಟು ಅದನ್ನು 100 ಮೀಟರ್ ಆ ರಸ್ತೆಯಲ್ಲಿ ಮಾಡಿದ ಕೆಲಸ ಏನು ಅಂತಂದ್ರೆ ಚರಂಡಿ ಅರ್ಧ ಮಾಡಿದ್ದಾರೆ ಚರಂಡಿ ಪೂರ್ತಿ ಇಲ್ಲ ಆ ಚರಂಡಿಯ ನೀರಿನ ಮುಂದೆ ಎಲ್ಲಿ ಹೋಗಬೇಕು ಅಂದ್ರೆ ಅಲ್ಲಿ ಮುಂದೆ ನಮ್ಮ ಜೋಡ ರಸ್ತೆಯಿಂದ ಬೈಲೂರು ಹೋಗಬೇಕಾದ್ರೆ ಎಲ್ಲ ಮನೆಗಳಿಗೆ ಹೋಗುತ್ತೆ ಅದು ಅಲ್ಲೇ ಕಟ್ಟಾಗಿದೆ ಅವೈಜ್ಞಾನಿಕವಾಗಿ ಕಟ್ಟಿದಂತ ಚರಂಡಿ ಇಂಟರ್ಲಾಕ್ ಹಾಗೂ ದಾರಿ ದೀಪ ಇಷ್ಟಕ್ಕೆ 6.75 ಕೋಟಿ ರೂಪಾಯಿ ಬಿಲ್ ಆಗಿದೆ
न्यूज कर्नाटका।